ಎಲ್ಲರಿಗೂ ನಮಸ್ಕಾರ. ನಮ್ಮ ಹೆಸರು ಡಾಕ್ಟರ್ ವಿ ವೆಂಕಟೇಶ್ ಅಂತ. ನಾವು ಶ್ರೀ ಸಪ್ತಗಿರಿ ಮನೆ ಮದ್ದು ಒಂದು ಚಾನಲ್ ಓಪನ್ ಮಾಡಿದ್ವಿ. ಇದ್ರ ಮುಖಾಂತರ ಅನೇಕ ಗಿಡ ಮರಗಳಲ್ಲಿ ಯಾವ ಔಷಧಿ ಇತ್ತಿದೆ ಅಂತ ತಿಳಿಸ್ಕೊಡೋಕ್ಕೆ ಒಂದು ಅವಕಾಶ ಆಗುತ್ತೆ. ಇವತ್ತಿನ ದಿವಸ ನಮ್ಮ ಜನಗಳು ಏನು ಮಾಡ್ತಾರೆ ಅಂದರೆ, ಈ ಆಹಾರ ಸೇವನೆ ಮಾಡುವಾಗ ನಾರಿನಂಶ ಇರಲ್ಲ, ಈ ಪಾಲಿಶ್ ರೈಸ್ ಅಂತೀವಿ ಅದೆಲ್ಲ ತಿಂದು ಅಂಗಡಿಯ ಹೋಟೆಲಲ್ಲಿ ತಿಂದು ಈ ಆಹಾರದಿಂದ ಏನಾಗ್ತದೆ ಅಂದರೆ, ಈಗ ಮೂಲವ್ಯಾಧಿ ಅಂತಾರೆ, ಮೂಲವ್ಯಾಧಿ ಬರ್ತಾರೆ. ಮೂಲವ್ಯಾಧಿ ಬಂದಾಗ ಆ ಡಾಕ್ಟ್ರು ಈ ಡಾಕ್ಟ್ರು ಇನ್ನೊಂದು ಕಟ್ ಮಾಡು ಆಪ್ರೇಷನ್ ಒಂದು ಮತ್ತೊಂದು ಆ ಔಷಧಿ ಈ ಔಷಧಿ ಏನೇನೋ ಮಾಡ್ಕೊತಾರೆ. ಆದರೆ ಸ್ನೇಹಿತರೆ, ಅದರಿಂದ ಶಾಶ್ವತಂತೂ ಹೋಗಲ್ಲ. ಅದು ಕಟ್ ಮಾಡಿದಾಗ ಮತ್ತೆ ಆಪರೇಷನ್ ಮಾಡಿದಾಗ ಮತ್ತೆ ಬರ್ತದೆ, ಅದು ಮತ್ತೆ ಬರ್ತದೆ. ಅದು ಈ ಥರ ಬರೋದರಿಂದ ಮನುಷ್ಯರಿಗೆ ನಾನಾ ತೊಂದರೆ ಆಗುತ್ತೆ. ನಾವೇನು ಮಾಡ್ತೇವೆ, ಪ್ರಕೃತಿ ಮೋರೆ ಹೋಗಬೇಕು. ಪ್ರಕೃತಿ ನಮಗೆಲ್ಲನೂ ಕೊಡ್ತದೆ, ಪ್ರಕೃತಿ ನಮಗೆಲ್ಲನೂ ಸಿಗುತ್ತೆ ಪ್ರಕೃತಿಯಿಂದ. ಪ್ರಕೃತಿಯನ್ನು ಮರೆತರೆ ನಾವೆಲ್ಲನೂ ಕಳ್ಕೊತೀವಿ. ಸ್ನೇಹಿತರೆ, ಪ್ರಕೃತಿ ಬೇಕು ನಮಗೆ, ಆ ಪ್ರಕೃತಿ ಮೋರೆ ಹೋಗಬೇಕು. ನಾವು ಯಾವತ್ತೂ ಸೂರ್ಯನಿಗೆ ಬ್ಯಾಟ್ರಿ ಆಗಬಾರ್ದು. ಸೂರ್ಯನ ಬೆಳಕನ್ನು ಹಾಯಿಸ್ಕೊಂಡು ಅದ್ರ ಮುಖ ನಾವು ಪಡೀಬೋದು. ಏನೇನು ಬೇಕು, ವಿಟಮಿನ್ ಡಿ ಅಂತ ಇನ್ನೊಂದು ಮತ್ತೊಂದು ಪಡೀಬೋದು. ಆದರೆ ಸೂರ್ಯನಿಗೆ ನಾವು ಬ್ಯಾಟ್ರಿ ಕೊಡ್ತಾಯಿದ್ದೀವಿ, ಸೂರ್ಯನಿಗೆ ಬೆಲ್ಲ ಕೊಡ್ತಾಯಿದ್ದೀವಿ, ಆ ಥರ ಆಗ್ತಾಯಿದೆ. ಆದರೆ ಆಗೋದು ಬೇಡ. ಈ ಮೂಲವ್ಯಾಧಿ ಬಂದಾಗ ಏನು ಮಾಡ್ತಾರೆ, ಅನೇಕ ರೀತಿಯಲ್ಲಿ ಭಾರಿ ಕಷ್ಟ, ಅದು ನಡೆಯೋಕ್ಕೂ ಕಷ್ಟ, ಕುತ್ಕೊಳ್ಳೋಕ್ಕೆ ಕಷ್ಟ, ಒಬ್ಬರು ಮಾತಾಡೋಕ್ಕೆ ಕಷ್ಟ, ಭಾರಿ ತೊಂದರೆ. ಅಂತಹ ತೊಂದರೆಗಳಲ್ಲಿ ನಮ್ಮಲ್ಲಿ ಸಿಕ್ಕುವಂತಹದು ಒಂದು ಗಿಡ ಅಂದರೆ ಸೀಮೆಯನ್ನು ಗಿಡ ಅಂತಾರೆ. ಸೀಮೆಯನ್ನು ಗಿಡ ಅಂತಾರೆ ನೋಡಿ. ಈ ಬೀಜ, ಈ ಪ್ಯಾರೆಟ್ ಅಂತೀವಲ್ಲ, ಎಂಥದ್ದು ಪಾರಿವಾಳ, ಈ ಪಾರಿವಾಳಗೆ ಭಾರಿ ಇಷ್ಟವಾದಂಥ ಬೀಜ ಇದು. ಇದು ಪಾರಿವಾಳ ಭಾರಿ ಚೆನ್ನಾಗಿ ತಿನ್ನುತ್ತೆ, ಸೇವನೆ ಮಾಡುತ್ತೆ. ಮತ್ತು ಈ ಗಿಡದ ಒಂದಷ್ಟು ಸೊಪ್ಪನ್ನು ಕಿತ್ಕೊಂಬಂದು ನಾವು ಚೆನ್ನಾಗಿ ಒಂದಷ್ಟು ಸೊಪ್ಪನ್ನು ಕಿತ್ಕೊಂಬಂದು ಚೆನ್ನಾಗಿ ತೊಳೆದು ಅದಕ್ಕೆ ಒಂದು ಬಂಡೆ ಮೇಲೆ ಹಾಕಿ ಚೆನ್ನಾಗಿ ಅದನ್ನು ಪೇಸ್ಟ್ ಮಾಡಿ ಅಂದರೆ ಚೆನ್ನಾಗಿ ರುಬ್ಬಿ ಅದಕ್ಕೆ ಆ ಪೇಸ್ಟಿಗೆ ಸ್ವಲ್ಪ ಹರಳೆಣ್ಣೆ ಹಾಕ್ಕೊಂಡು ಈ ರಾತ್ರಿ ಹೊತ್ತು ಹೋಗಿ ಮಲಗುವಾಗ ಆ ಆಸನ ಕಟ್ಕೊಂಡು ಈ ಮಲ್ಕೊತ ಬಂದು ಬೆಳಗ್ಗೆ ತೊಳ್ಕೊತ ಬಂದರೆ ಈ ಥರ ಒಂದು 15 ದಿವಸ ಕಟ್ಬಿಟ್ರೆ ಎಂಥ ಪೈಲ್ಸ್ ಆಗಲಿ ಅಂದರೆ ಸ್ಟೇಜ್ ಫಸ್ಟ್ ಇನ್ಸಿಯಲ್ ಇದ್ದಾಗ ಈ ಥರ ಮಾಡ್ತಾ ಬಂದರೆ ಅದು ಮುಂದೆ ಬರಲ್ಲ. ದೊಡ್ಡದಾಗಿದೆ, ಮತ್ತು ಇನ್ನೊಂದು ಗಿಡ ಇನ್ನೊಂದು ಮರ ಅಂತ ತೋರಿಸುತ್ತೇವೆ. ಇದು ಈ ಒಂದು ಚಾನಲನ್ನು ವೀಕ್ಷಣೆ ಮಾಡಿ ಬೇರೆಯವ್ರಿಗೂ ಇದು ತೋರಿಸ್ಬೇಕು, ಬೇರೆಯವ್ರಿಗೆ ತಿಳಿಸ್ಬೇಕು, ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೋರ್ಕೊಳ್ಳುತ್ತಾ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.